ಸರ್ ನಮಗೆ ಇಲ್ಲಿ ಬಂದು ಈ ಹಾಸ್ಪಿಟಲ್ಗೆ 5 ದಿವಸ ಆಯ್ತು ಕೋವಿಡ್ 19 ಪಾಸಿಟಿವ್ ಬಂದಿದೆ ಅಂತ ಹೇಳಿ ಅಡ್ಮಿಟ್ ಮಾಡಿದ್ದಾರೆ 5 ದಿವಸದಿಂದ ಸರ್ ನಮ್ಮ ನೋವು ಏನು ಅನ್ನೋದು ನಮಗೆ ಗೊತ್ತು ನಾವೇನು ನರಕಯಾತನೆ ಅನುಭವಿಸ್ತೀನಿ ಅನ್ನೋದು ನಮಗೆ ಗೊತ್ತು ಯಾಕೆಂದ್ರೆ ಊಟ ತಿಂಡಿಲಿ ಏನಂದ್ರ ಏನು ಪ್ರಯೋಜನ ಇಲ್ಲ ಸರ್ ಆ ಚಪಾತಿ ಕೊಡ್ತಾರೆ ಕಲ್ಲು ಕಲ್ಲು ಕಲ್ಲಾಗಿದೆ ಒಂದೊಂದು ಚಪಾತಿ ಒಂದೊಂದು 1 ಇಂಚ್ಗೂ ದಪ್ಪ ಇದೆ ಅಷ್ಟೊಂದು ದಪ್ಪ ಇದೆ ಅದು ಬೆಂದಿರೋದಿಲ್ಲ ಅದನ್ನ ತಿಂದ್ಬಿಟ್ರೆ ನೈಟ್ ಎಲ್ಲ ಹೊಟ್ಟೆ ನೋವು 3 ಚಪಾತಿ ಕೊಡ್ತಾರೆ 1 ಚಪಾತಿ ತಿಂದ್ರೆ ಸಾಕು ಅದು ತಿನ್ನ ಗಂಟೆ ಅರ್ಧ ಗಂಟೆ ಆಯ್ತದೆ ಪಲ್ಯ ಕೊಡ್ತಾರೆ ಏನು ಪ್ರಯೋಜನ ಇಲ್ಲ ಎಲ್ಲ ಬರೀ ಹುಳಿ ಆಗಿರ್ತದೆ ಸಪ್ಪಾಗಿರ್ತದೆ ಉಪ್ಪಾಗಿರ್ತದೆ ತಂದು ಗ್ಲಾಸ್ ಅಲ್ಲಿ ತಂದು ಗ್ಲಾಸ್ ಅಲ್ಲಿ ಗ್ಲಾಸ್ ಲೋಟಕ್ಕೆ ಹಾಕ್ಬಿಟ್ಟು ಹೊರಟಾಯ್ತಾರೆ ಅದು ನಮಗೆ ಗೊತ್ತಿರೋದಿಲ್ಲ ಅದು ನಾವು ಏನು ಆಕಸ್ಮಿಕವಾಗಿ ಹೊರಗಡೆ ಬಂದಾಗ ಬಂದು ನೋಡ್ತೀವಿ ಟೀ ಬಿಟ್ಬಿಟ್ಟು ಹೋಗಿರ್ತಾರೆ ಆ ಟೀ ನಾವು ಬಂದು ಕುಡಿಯೋವರೆಗೆ ಎಲ್ಲ ಹಾರೋಗಿರ್ತದೆ ಸರ್ ನೋಡ್ಬಿಟ್ಟು ಸುಮ್ಮನೆ ಡಸ್ಟ್ ಬಿನ್ ಹಾಕ್ಬಿಟ್ಟು ಹೋಗ್ತೀವಿ ಸರ್ ಬೇಕು ಅಂದ್ರೆ ಡಸ್ಟ್ ಬಿನ್ ಚೆಕ್ ಮಾಡಿ ಬರೀ ಅನ್ನ ಬರೀ ಟೀ ಗ್ಲಾಸ್ಗಳು ಬರೀ ಇದೇ ಬಿದ್ದಿರ್ತದೆ ಪುಳಿಯೋಗ್ರ ಏನು ಇವತ್ತು ಸರ್ ಪುಳಿಯೋಗ್ರ ಅಂತ ಕೊಟ್ಟವ್ರೆ ಬರೀ ಪೂರ್ತಿ ಬರೀ ಕಲ್ಲು ಸರ್ ಆ ಎಲ್ಲೂ ಸೋಸಿರೋದಿಲ್ಲ ಜೊತೆಗೆ ಇದು ಹುಣಸೆ ಹಣ್ಣು ಅಂತ ಇರ್ತದೆ ಸರ್ ಅದನ್ನ ಉನೆ ಹಾಕ್ಬಿಟ್ಟು ಸರ್ ಆಕ್ಚುಲಿ ಇವರು ಅದನ್ನ ಜಾಲದಲ್ಲಿ ಸೋಸ್ಬೇಕು ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆ ಇರ್ತದೆ ಮೈಲ್ಗೋ ಇದಪ್ಪ ಇದಪ್ಪ ಮಲ್ಲ ಬಟ್ಟೆ ಅಂತ ಅದರಲ್ಲಿ ಸೋಸ್ರೆ ಸರ್ ಈ ಕಲ್ಲು ಈ ಬೇರೆ ತರದ ಈ ಡಸ್ಟ್ ಎಲ್ಲ ಅದ್ರಲ್ಲಿ ನಡೆಯುತ್ತದೆ ಆ ತರ ಮಾಡಿದ್ರೆ ಸರ್ ಅದು ಚೆನ್ನಾಗಿರ್ತದೆ ಬೆಳಿಗ್ಗೆ ಸರ್ 3 ತುತ್ತು ತಿನ್ನಕ್ಕಾಗಲಿಲ್ಲ ಅಲ್ಲೆಲ್ಲ ಬರೀ ಕಲ್ಲು ತಂದು ಡಸ್ಟ್ ಬಿನ್ ಹಾಕಿದೀವಿ ಈ ರೀತಿ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಸರಿಯಾಗಿ ಬಿಸ್ತಿರಿಲ್ಲ ಕಾಫಿ ಇಲ್ಲ ಟೀ ಇಲ್ಲ ಏನೆಂದ್ರೆ ಏನಿಲ್ಲ ಸರ್ ಇದು ಕೊಡ್ತಕ್ಕಂತ ಊಟದಲ್ಲಿ ಏನೋ ಸತ್ಸಂಸರಿಲ್ಲ ಇವ್ರು ಹೇಳ್ತಾರೆ ನಾವೆಲ್ಲ ಚೆನ್ನಾಗಿ ಕೊಡ್ತೀವಿ ಅಂತ ಯಾರೋ ಕಳಪೆ ಟೆಂಡರ್ನವ್ರಿಗೆ ಕೊಟ್ಬಿಟ್ಟು ಅವನು ಅವನ ಇಷ್ಟ ಬಂದಾಗ ಮಾಡ್ಬಿಟ್ಟು ತಂದು ಹಾಕ್ಬಿಟ್ಟು ಹೋಯ್ತಾನೆ ಒಟ್ಟಲ್ಲಿ ಸರ್ ಇಲ್ಲಿ ಏನ್ ಬೇಕು ಇವ್ರಿಗೆ ದುಡ್ಡು ದುಡ್ಡು ಮಾಡಬೇಕು ಅಷ್ಟೇ ಇವ್ರ ಉದ್ದೇಶ ಈ ರೀತಿ ಮಾತಾಡಿದ್ರೆ ಏನೋ ಗಮನ ಹರಿಸ್ತಾ ಇಲ್ಲ ವೈದ್ಯರಂತೂ ನಮ್ಮ ಈ ಕರೋನಾ ರೋಗಿಗಳನ್ನ ಟಚೇ ಮಾಡಲ್ಲ ಸುಮಾರು ಇಲ್ಲ ಅಂತ ಅಂದ್ರು ಒಂದ 15 ಮೀಟರ್ ನಿಂತ್ಕೊಂಡು ನಮ್ಗೆ ಸಜೆಷನ್ ಕೊಡ್ತಾರೆ ತಹಸೀಲ್ದಾರ್ ಅವರು ಬೇಗ ಕ್ರಮ ತಗೋಬೇಕು ಅಂತ ಅದರಿಂದ ಸರ್ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ನಾವು ಈ ವಿಷಯನ ಅಶ್ವಿನಿ ಕುಮಾರ್ ಅವ್ರಿಗೂ ತಿಳಿಸ್ತೀವಿ ಅವರು ಕೂಡ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಬಂದು ಭೇಟಿ ಮಾಡಿ ಇಲ್ಲಿ ರೋಗಿಗಳ ಕಷ್ಟ ಸುಖ ವಿಚಾರಿಸಿ ಇಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಆಹಾರ ಕೊಡ್ತಾ ಇದ್ದಾರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಬಂದು ಸರ್ ಅವರು ಇಲ್ಲಿ ಪರಿಶೀಲನೆ ಮಾಡಿ ನಮಗಂತೂ ಬೇಡ ಇಲ್ಲಿ ಇನ್ನು ಮುಂದೆ ಬರ್ತಕ್ಕಂತ ರೋಗಿಗಳಿಗಾದ್ರು ಒಳ್ಳೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಸರ್ ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದ ತಹಸೀಲ್ದಾರು ಅಶ್ವಿನಿ ಕುಮಾರ್ ಶಾಸಕರು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನಾನು ಮನವಿ ಮಾಡ್ಕೊತೀನಿ ಸರ್